ನಿನ್ನ ಮನಸ್ಸಲ್ಲಿ ಇರೋದನ್ನ ಹೇಳು ಮಾಧವ. ನನಗೆ ತುಳಸಿಯವ್ರ ಮೇಲಿರೋದು ಬರೀ ಸ್ನೇಹ ಅಲ್ಲ, ಪ್ರೀತಿ ಅಂತ. ಅಂತ ನಾನು ಅವರಿಂದನೂ ಇದನ್ನೇ ನಿರೀಕ್ಷೆ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ನಿಜ ಹೇಳಬೇಕು ಅಂದರೆ ನನ್ನ ಮನಸ್ಸಲ್ಲಿ ಇಂತಹ ಭಾವನೆ ಇದೆ ಅನ್ನೋ ವಿಷಯನೇ ತುಳಸಿಯವರು ಗೊತ್ತಿಲ್ಲ. ಅದನ್ನು ಅವರಿಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಲ್ಲ, ಆದರೆ ಹೇಳಿ ಸ್ನೇಹ ಕಳ್ಕೊಳ್ಳೋದಕ್ಕಿಂತ ಸುಮ್ಮನಿರೋದೇ ಒಳ್ಳೆಯದು ಅಂತ ಸುಮ್ಮನಾಗಿದ್ದೀನಿ. ಆದರೆ ಮುಚ್ಚಿಟ್ಟು ತುಳಸಿಯವ್ರಿಗೆ ಮೋಸ ಮಾಡ್ತಿದ್ದೀನ ಅನ್ನೋ ಗಿಲ್ಟ್ ಇದೆ ನನಗೆ. ಕೆಲವು ದಿನಗಳಿಂದ ಯಾವುದು ಸರಿ ಯಾವುದು ತಪ್ಪು, ಮನಸ್ಸಲ್ಲಿರೋದನ್ನು ಹೇಳಬೇಕೋ ಬಿಡಬೇಕೋ ಅನ್ನೋ ನೂರಾರು ಪ್ರಶ್ನೆಗಳಲ್ಲಿ ಕಳೆದೋಗಿದ್ದೀನಿ. ಈ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಮುಜುಗರ ಆಯಿತು. ಅದಕ್ಕೆ ನಿಮ್ಮಿಂದನೂ ಮುಚ್ಚಿಟ್ಟೆ, ದಯವಿಟ್ಟು ಕ್ಷಮಿಸಿದತ್ತ. ಇಂಟರ್ವ್ಯೂನಲ್ಲಿ ಆ ಹೆಣ್ಣು ಮಗಳು ಕೇಳಿದ ಪ್ರಶ್ನೆಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಉತ್ತರ ಕೊಟ್ಟು ಬಿಟ್ಟೆ. ಆದರೆ ಆ ಪ್ರಶ್ನೆಗಳು ಅಲ್ಲಿಗೆ ನಿಲ್ಲೋದಿಲ್ಲ ಮಾಧವ. ಜನ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ, ಆಗಲೂ ಇದೇ ಜಾಣತನದಿಂದ ನೀನು ಉತ್ತರ ಕೊಡೋದಕ್ಕಾಗತ್ತಾ? ನನಗೆ ತುಳಸಿಯವ್ರ ಮೇಲಿರೋದು ಬರೀ ಸ್ನೇಹ ಅಲ್ಲ, ಪ್ರೀತಿ ಅಲ್ಲ. ಯಾವಾಗ್ಲೂ ಬೆಳಗ್ಗೆ ಕೆಫೆಗೆ ಬಂದ್ರೆ ಸಂಜೆ ಮನೆಗೆ ಹೋಗೋವರೆಗೂ ಸಮಯ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಇವತ್ತು ಯಾಕೆ ಹೀಗ ಅನ್ನಿಸ್ತಾ ಇದೆ? ಏನೋ ಒಂಥರ ಬೇಸರ, ಯಾವತ್ತೂ ಹೀಗಾಗಿರ್ಲಿಲ್ವಲ್ಲ. ಅಮ್ಮ, ಅರೆ ಪುಟ್ಟು, ನೀನ್ ಇಲ್ಲಿ? ಸರ್ಪ್ರೈಸ್! ಬುಕ್ ಸ್ಟೋರ್ಸ್ ಅಲ್ಲಿ ಕೆಲ್ಸ ಇತ್ತು ಅಂತ ಬಂದಿದ್ದೆ, ವಾಪಸ್ ಹೋಗ್ತಾ ಹೀಗೆ ಬಂದಲ್ಲ, ನಿಮ್ಗೂ ಸರ್ಪ್ರೈಸ್ ಕೊಟ್ಟು ನಿಮ್ಮನ್ನು ಹಾಗೆ ಕರ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಿದ್ದೆ. ಹೌದಾ ಪುಟ್ಟ, ಇವತ್ತು ಮಾಧವ್ ಅವ್ರ ಮನೇಲಿ ಪೂಜೆ ಅಂತೆ, ಕೆಫೆಲಿ ಜಾಸ್ತಿ ಜನ ಇಲ್ಲದೆ ಇದ್ರೆ ಎಲ್ರು ಬೇಗ ಹೊರಡಿ ಪರವಾಗಿಲ್ಲ ಅಂತ ಮ್ಯಾಗಿ ಹೇಳಿದ್ರಂತೆ, ಅದಕ್ಕೆ ಬೇಗ ಹೊರಟ್ವಿ. ಮ್ಯಾಗಿ ಫೋನ್ ಮಾಡಿದಾಗ ಹೇಳಿದ್ನು, ನಿಮ್ ಜೊತೆ ಸುತ್ತಾಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಇವತ್ತು ನಿಮ್ ಜೊತೆ ಹೊರಗಡೆ ಹೋಗೋಣ ಅಂತ ಕಾಯ್ತಿದ್ದೆ. ಬನ್ನಿ ಹೊರಡೋಣ. ಹಾ ಪುಟ್ಟ, ಇವತ್ತು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಲ್ವಾ, ಮನೇಲಿ ಏನಾದರೂ ಒಳ್ಳೆ ಅಡುಗೆ ಮಾಡಬೇಕು. ಅವೆಲ್ಲ ಏನು ಬೇಡ, ಮನೇಲಿ ಅಡುಗೆ ರೆಡಿ ಇದೆ. ಈಗ ಸದ್ಯಕ್ಕೆ ನಾವು ಮನೆಗೆ ಹೋಗ್ತಿಲ್ಲ. ಮತ್ತೆ ಹತ್ತಿ ನನ್ನ ರಾಜರಥ ಹೇಳ್ತೀನಿ. ಅಲ್ಲ ಪುಟ್ಟ, ಎಲ್ಲಿಗೆ? ಅಮ್ಮ ನೆನ್ಪಿದ್ಯಾ, ನಾನ್ ನಿಮ್ ಮಗನ ಮದ್ವೆ ಆಗಕ್ ಮೊದ್ಲು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ, ಮಾರ್ಕೆಟ್ ಎಲ್ಲ ಸುತ್ತಿದ್ವಿ, ಕಾಟನ್ ಕ್ಯಾಂಡಿ ತಿಂದಿದ್ವಿ.
ತಾತ ಆಚೆ ಹೋಗಿದ್ದಾರೆ, ಮನೆಗ್ ಬರೋದು ಲೇಟ್ ಆಗತ್ತೆ ಅಂದ್ರು. ಸಮರ್ಥು ಮನೇಲಿಲ್ಲ, ಅಡ್ಗೆನೂ ಹೇಗಿದ್ರು ರೆಡಿ ಇದೆ. ನಾವಿಬ್ರು ಇಷ್ಟು ಬೇಗ ಮನೆಗ್ ಹೋಗಿ ಮಾಡೋ ಅಂತ ಕೆಲ್ಸ ಏನೂ ಇಲ್ಲ. ಅದಕ್ಕೆ ಇವತ್ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ, ನನ್ ಮುದ್ದೆ ನಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನಿಸ್ತಿದೆ. ಓಕೆನಾ? ನನ್ ಮಗಳು ನನ್ ಬೆಸ್ಟ್ ಫ್ರೆಂಡ್ ಕರೆದ್ರೆ ಬರಲ್ಲ ಅಂತೀನ? ಒಂದು ಕೆಲಸ ಮಾಡಕ್ ಬರಲ್ಲ ನನಗೆ. ಪೂರ್ಣಿ, ಒಂದು ಸೂಕ್ಷ್ಮವಾದ ವಿಷಯ, ತುಳಸಿ ಅವ್ರ ಮಾವ ಮನೆಗ್ ಬಂದಿದ್ದಾರಲ್ಲ, ಅದು ನಮ್ಮ ಮಧ್ಯನೇ ಇರ್ಲಿ, ಯಾರಿಗೂ ಗೊತ್ತಾಗೋದ್ ಬೇಡ. ಈಗಾಗಲೇ ನ್ಯೂಸ್ ಪೇಪರ್ ಅಂತ ಮನೇಲಿ ಗಲಾಟೆ ಆಗಿದೆ, ಹೇಗೋ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿರ್ವಿಘ್ನವಾಗಿ ಮದುವೆ ನಡೀಲಿ ಅಂತ, ಯಾವುದು ಸಮಸ್ಯೆ ಆಗಬಾರ್ದು ಅಂತ. ಸರಿ ಅತ್ತೆ. ಪೂರ್ಣಿ, ಅವರೇನು ಅರ್ಜೆಂಟಲ್ಲಿ ಇದ್ರಲ್ವಾ? ಏನ್ ವಿಷಯ, ಏನಾದರೂ ಸಮಸ್ಯೆನಾ? ಇಲ್ಲ ಅತ್ತೆ, ಆದರೆ ಮಾವನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರು. ಅಮ್ಮ, ಮಹಾಮಂಗಳಾರತಿ ಆಗ್ಬೋದಾ? ಮಾಡಿ ಅತ್ತೆ. ಮಾವನು ಬಂದ್ಬಿಡ್ಲಿ ಅಲ್ವಾ? ಪೂರ್ಣಿ, ಅವ್ರಿಗೆ ಪೂಜೆ ಮುಖ್ಯ ಆಗಿದ್ರೆ ಅವ್ರು ಇಲ್ಲೇ ಇರ್ತಿದ್ರು. ನಿಮ್ ಮುಂದುವರ್ಸಿ. ಅಲ್ಲ ರೀ, ಎಲ್ಲ ಶುಭ ಕಾರ್ಯಗಳು ಸುಸೂತ್ರವಾಗಿ ನಿರ್ವಿಘ್ನವಾಗಿ ನಡೆಯಲಿ ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೈ ಗಾಡ್, ನೀನ್ ಹೇಳ್ತಿರೋದ್ ನಿಜಾನ ನಂದಿನಿ? ನಿನ್ ಕಣ್ ಮುಂದೆನೆ ಇದೆಯಲ್ಲ ಸಂಧ್ಯಾ, ಇನ್ನೇನ್ ಸಾಕ್ಷಿ ಬೇಕು ನಿಂಗೆ? ಅಲ್ವೇ, ನಾನೇನು ಬಿಸ್ನೆಸ್ ಮಾಡಿಲ್ವಲ್ಲ, ಅದೇಗೆ ಅಷ್ಟ್ ಬೇಗ 50,000 ಪ್ರಾಫಿಟ್ ಬಂತು? ಅದೇ ಈ ಬಿಸ್ನೆಸ್ ಸ್ಪೆಷಾಲಿಟಿ ಸಂಧ್ಯಾ. ಬಿಟ್ಟಿ ದುಡ್ಡು ತಂದಿರೋದಲ್ದೆ ಇದನ್ನ ಇಲ್ಲೆಲ್ಲೋ ಇನ್ವೆಸ್ಟ್ ಬೇರೆ ಮಾಡ್ತಾಳೆ ಇವಳು. ಸೋ ಮಚ್ ನಂದಿನಿ, ಸೀರಿಯಸ್ಲಿ ನನಗಿದೆ ನಂಬೋಕೆ ಆಗ್ತಿಲ್ಲ ಕಣೆ. ನೀನ್ ಎಲ್ಲೋ ದುಡ್ಡು ತಗೊಂಡು ಮಾಯ ಆಗ್ಬಿಟ್ಟಿದ್ಯಾ ಅಂತ ನನಗ್ ಭಯ ಆಗ್ಬಿಟ್ಟಿತ್ತು. ಪಾಪ, ನೀನ್ ನೋಡಿದ್ರೆ ಇಷ್ಟು ಲಾಭ ತಂದ್ಕೊಟ್ಟಿದ್ಯಾ, ನೀನೇ ಕಣೆ ನಿಜವಾದ ಫ್ರೆಂಡು ಅಂದ್ರೆ.
ಅಯ್ಯೋ ನಿಂತೆ ಇದೆಯಲ್ಲೇ ಬಾ ಕೂತ್ಕೋ. ಜ್ಯೂಸ್ ಕೊಡ್ಲಾ ಅಥವಾ ಕಾಫಿ ಮಾಡ್ಲಾ? ಏನು ಬೇಡ ಸಂಧ್ಯಾ, ನಿನಗೆ ಖುಷಿ ಆಯ್ತಲ್ಲ ಅಷ್ಟು ಸಾಕು ನನಗೆ. ಕೊನೆಗೂ ನಿಮ್ಮ ಮಾವನ ಮನೆಗೆ ನೀನು ವಾಪಸ್ ಬಂದಿದ್ಯಾ, ನೀನು ಖುಷಿಯಾಗಿರು, ನಾನು ಬರ್ತೀನಿ. ಹಾ ಏನ್ ಮಾಡ್ತಿದ್ರ ಅಲ್ಲಿ? ಚೆನ್ನಾಗ ಅಲ್ವಮ್ಮ? ಯಾಕಮ್ಮ ಒಂಥರ ಇದ್ದೀರಾ? ಕೆಲಸ ಜಾಸ್ತಿ ಇತ್ತಾ? ಸುಸ್ತಾಗ್ತಿದ್ಯಾ? ಆ ಥರ ಏನಿಲ್ಲ ಪುಟ್ಟ, ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗ್ತದೆ ನೀವು ಯಾವಾಗ್ಲೂ ಇರೋ ಥರ ಇಲ್ಲ. ಯಾರಾದರೂ ಏನಾದರೂ ಹೇಳಿದ್ರಾ? ಹಾಗೇನಿಲ್ಲ ಪುಟ, ಇವತ್ತು ಯಾಕೋ ಬೆಳಗಿಂದ ಈ ಥರನೇ, ಯಾವುದಕ್ಕೂ ಮನಸ್ಸಿಲ್ಲ, ಏನೋ ಒಂಥರ ಬೇಸರ. ಕೆಫೆಲ್ ಹೇಗೆ ಸಮಯ ಹೋಗೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಮಾಧವ್ ಅವ್ರು ಇದ್ರಂತೂ ಏನಾದರೂ ಒಂದು ವಿಷಯ ಮಾತಾಡ್ತಾ ಕೆಲಸ ಮಾಡ್ತಾ ಸಂಜೆನೇ ಆಗ್ಬಿಡೋದು. ನಾನಿವತ್ತು ಎಷ್ಟೇ ಕೆಲಸದಲ್ಲಿ ಮುಳುಗಿದ್ರು ಸಮಯನೇ ಹೋಗ್ಲಿಲ್ಲ ಅಂತ ಅನ್ನಿಸ್ತು. ಹೌದಾ? ಹಾಗಾದ್ರೆ ಕೆಫೆಲ್ ಇವತ್ತು ಏನ್ ಬದಲಾವಣೆ ಆಗಿದೆ ಅಮ್ಮ? ಅಂದ್ರೆ ಅಂದ್ರೆ ದಿನಾಲೂ ಕೆಫೆಲ್ ಇರೋದಕ್ಕೂ ಇವತ್ತಿಗೂ ಏನ್ ಚೇಂಜಸ್ಸು ಅಂತ. ಮಾಧವ್ ಅವ್ರು ಬಂದಿಲ್ಲ ಅನ್ನೋದೊಂದು ಬಿಟ್ರೆ ಕೆಫೆಲ್ ಬೇರೆ ಏನು ವ್ಯತ್ಯಾಸ ಕಾಣಿಸ್ಲಿಲ್ಲ ಪುಟ್ಟ. ಅದೇ ದೊಡ್ಡ ವ್ಯತ್ಯಾಸ ಅಲ್ವಾ? ನೀವು ಅವರಿಬ್ರು ದಿನಾಲು ಎಷ್ಟೊಂದು ಮಾತಾಡ್ತೀರ, ಆದರೆ ಇವತ್ತವ್ರಿಲ್ಲ ಅಂದ್ರೆ ಬೇಜಾರ ಆಗೇ ಆಗತ್ತೆ ಅಲ್ವಾ? ನೀವು ಅವ್ರನ್ನ ಮಿಸ್ ಮಾಡ್ಕೊಂಡಿರ್ತೀರ ಅಷ್ಟೇ. ಅವತ್ತು ಕೆಫೆ ಚಾಲೆಂಜ್ ದಿನ ಇವನ್ ನೋಡಿದ್ದೆ, ಪೊಗರ್ ಜಾಸ್ತಿ. ಅವನ್ ನೋಡಿ ನೀವ್ ಯಾಕೆ ಹೆದರ್ಕೊಂಡ್ರಿ? ಆ ಮುದುಕ ಬೇರೆ ಯಾರು ಅಲ್ಲ ಜನಾರ್ಧನ್, ಆ ತುಳಸಿ ಮಾವ. ಅವನಿಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವನೇನಾದ್ರೂ ಭಾವನ್ಗೆ ನನ್ನ ಬಗ್ಗೆ ಹೇಳ್ಬಿಡ್ತಾನೆ ಅನ್ನೋ ಟೆನ್ಷನ್ ನನಗೆ. ಅಲ್ಲ, ಆ ಮುದುಕ ಇಲ್ಲಿಗೆ ಯಾಕೆ ಬಂದ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಐ ಆಮ್ ರಿಯಲಿ ಸಾರಿ, ನನಗೆ ವಿಷಯ ಗೊತ್ತಿಲ್ಲದೆ ನಿಮ್ಮನ್ನು ಬಂದು ಟ್ರಬಲ್ ಮಾಡಿದೆ. ಯು ಡೋಂಟ್ ನೋ ಜನಾರ್ದನ್ ಹೌ ಥಿಂಗ್ಸ್ ಕ್ಯಾನ್ ಚೇಂಜ್ ಅಂತ. ಅದಕ್ಕೆ ಯಾವುದನ್ನು ಸುಲಭವಾಗಿ ತಗೊಳ್ಳೋ ಹಾಗಿಲ್ಲ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರ ಮ್ಯಾಮ್? ಅಲ್ಲಿ ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ನೀವು ತಿಳ್ಕೋಬೇಕು ಅಷ್ಟೇ ತಾನೆ. ಇನ್ನೊಂದ್ಸಲ ಹೋಗಿ ಟ್ರೈ ಮಾಡಿ, ಆಗಲೂ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ. ಅರಿಶೋ ಎಸ್ ಮ್ಯಾಮ್, ನೀವು ನನ್ನ ಮಗಳು ಈ ಮನೆ ಸೊಸೆ ಆಗಕ್ಕೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀರಾ? ನಾನು ಅಷ್ಟು ಮಾಡದೆ ಹೋದ್ರೆ ಅದು ಚೆನ್ನಾಗಿರುತ್ತಾ? ಓಕೆ, ಯಾಕೆ ಸುಮ್ಮನೆ ಅದೇ ಮಾಧವ? ಆ ಹೊತ್ತು ನ್ಯೂಸ್ ಪೇಪರಲ್ಲಿ ನಿಮ್ಮ ವಿಷಯ ಬಂದಾಗ ಅದು ದೊಡ್ಡ ಸುದ್ದಿಯಾಗಿತ್ತು. ಪುಣ್ಯಕ್ಕೆ ಅದರಲ್ಲಿ ತುಳಸಿ ಮುಖ ಕಾಣ್ತಾ ಇರಲಿಲ್ಲ.
ಅಕಸ್ಮಾತ್ ಅಕಸ್ಮಾತ್ ಕಾಣಿಸಿದ್ದಿದ್ರೆ ಅವಳ ಮುಖ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇತ್ತ? ನನ್ನ ಶಕ್ತಿ ಇರೋವರೆಗೂ ನಾನು ತುಳಸಿನ ಕಾಯ್ತೀನಿ. ಆದರೆ ನಾಳೆ ನಿನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಇದೇ ಪ್ರಶ್ನೆ ಕೇಳಿದ್ರೆ ನೀನು ಏನು ಮಾಡ್ತೀಯ? ನೀವು ಕೇಳ್ತಿರೋ ಎಲ್ಲ ಪ್ರಶ್ನೆನೂ ನನ್ನನ್ನೇ ನಾನು ತುಂಬ ಸಲ ಕೇಳ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ಈ ಇಂಟರ್ವ್ಯೂ ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೆ ಈ ಕಾರಣಕ್ಕೆ. ಮುಂದೇನೂ ಅಷ್ಟೆ, ತುಳಸಿಯವರ ವ್ಯಕ್ತಿತ್ವಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬರೆದಿರೋ ಹಾಗೆ ನಾನು ಕಾಯ್ತೀನಿ. ಇಂಥ ವಿಷಯ ಬಂದರೆ ಅದು ದೊಡ್ಡದಾಗದಿರೋ ಹಾಗೆ ನಾನು ನೋಡ್ಕೋತೀನಿ. ಇಷ್ಟೆಲ್ಲ ಆಗಿನೂ ಅಂಥ ಸಂದರ್ಭ ಬಂದರೆ ಅವರ ಜೊತೆ ಎಲ್ಲ ರೀತಿಯಲ್ಲಿ ನಿಲ್ಲೋದಕ್ಕೆ ನಾನು ತಯಾರಿದ್ದೀನಿ. ಬರ್ತೀನಿ ನಂದಿನಿ, ಒಂದ್ ನಿಮಿಷ. ನಾನು ಇನ್ನೂ ಜಾಸ್ತಿ ದುಡ್ಡು ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಪ್ರಾಫಿಟ್ ಬರ್ತಿತ್ತು ಅಂತೀಯ? ಆಬ್ವಿಯಸ್ಲಿ ಸಂಧ್ಯಾ, ಜಾಸ್ತಿ ಇನ್ವೆಸ್ಟ್ ಮಾಡಿದಷ್ಟು ಲಾಭ ಜಾಸ್ತಿ. ಅಷ್ಟೇ ಅಲ್ಲ, ನೀನು ಮತ್ತೆ ಒಂದಷ್ಟು ಜನರನ್ನ ರೆಫರ್ ಮಾಡಿದ್ರೆ ಅದಕ್ಕೂ ಒಂದಷ್ಟು ಲಾಭ ಬರುತ್ತೆ. ಈ 50,000 ಅಷ್ಟು ಈಸಿಯಾಗಿ ಬಂದಿಲ್ಲ ಸಂಧ್ಯಾ. ನಮ್ಮ ಬಾಸ್ನ ಹೇಗೋ ಕನ್ವಿನ್ಸ್ ಮಾಡಿದ್ದೀನಿ. ಆದರೂ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ಸ್ವಲ್ಪ ಪರ್ಸ್ನಲ್ ಆಗಿ ಇಂಟ್ರೆಸ್ಟ್ ತೋರಿಸ್ದೆ. ಥ್ಯಾಂಕ್ ಯು ಸೋ ಮಚ್ ಕಣೆ, ಏನು ಹೇಳಿ ಗೊತ್ತಾಗ್ತಿಲ್ಲ. ನಂದಿನಿ ಒಂದೇ ಒಂದು ನಿಮಿಷ ಇರು, ಕೂತ್ಕೋ. ಬಂದೆ ಈಗ ನೀ ತಂದಿರೋ 3.5 lakh ಜೊತೆ ನನ್ನ ಹತ್ರ ಇರೋ 3 lakh ಸೇರಿಸಿ ಕೊಡ್ತಾ ಇದ್ದೀನಿ. ಒಟ್ಟು 6.5 lakh ಇದೆ. ಇದಿಷ್ಟನ್ನು ಇನ್ವೆಸ್ಟ್ ಮಾಡಿಬಿಡು. ನಾನು ಇವತ್ತಿಂದಾನೇ ಕೆಲಸ ಶುರು ಮಾಡ್ತೀನಿ. ಅದೇನೇನು ಮಾಡಬೇಕು ಅಂತ ಹೇಳು. ನಾನು ಬೇರೆ ಬೇರೆ ಹೆಂಗಸರನ್ನ ಕರ್ಕೊಂಬರ್ತೀನಿ. ಅದೆಷ್ಟಾಗುತ್ತೋ ಅಷ್ಟು ದುಡಿಯೋಣ. ಸೋ ನೈಸ್ ಆಫ್ ಯು ಸಂಧ್ಯಾ. ಆದರೆ ನನ್ನ ಮನಸ್ಸಲ್ಲಿರೋ ಭಾವನೆ ತುಳಸಿಯವ್ರ ಮನಸ್ಸಲ್ಲಿ ಇಲ್ಲ ಅಂತ ನನಗೆ ಗೊತ್ತು. ಅವರ ಜೊತೆ ನನಗಿರೋ ಬಾಂಧವ್ಯ ನಾನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನನ್ನ ಮನಸ್ಸಲ್ಲಿರೋ ಭಾವನೆ ನನಗೆ ಇರಲಿ. ನಾವೆಲ್ಲ ಟ್ರಿಪ್ ಹೋದಾಗ ನೀವು ನನಗೊಂದು ಮಾತು ಕೊಟ್ಟಿದ್ರಿ, ನೆನಪಿದೆಯಾ ದತ್ತ? ಚಪ್ಲಿಕಳ, ನನಗಂತೂ ನೀನು ತುಂಬ ಹಿಡಿಸಿದ್ದೀಯ. ನಿನ್ಗೇನು ಬೇಕೋ ಕೇಳು, ನನಗೆ ಸಾಧ್ಯವಾದರೆ ಖಂಡಿತ ನಾ ಕೊಡ್ತೀನಿ. ಈಗ ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ, ಇಂಥ ಭಾವನೆ ನನ್ನ ಮನಸ್ಸಲ್ಲಿ ಮಾತ್ರ ಇರೋದು. ಆದ್ದರಿಂದ ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ. ನನ್ನ ಮಕ್ಕಳು ಪ್ರಶ್ನೆ ಮಾಡಿದ್ದಾರೆ, ನಿಮ್ಮ ಮನೇಲೂ ಪ್ರಶ್ನೆ ಮಾಡ್ತಾರೆ, ಸಮಾಜನೂ ಪ್ರಶ್ನೆ ಮಾಡುತ್ತೆ. ಅದರಿಂದ
ತುಳಸಿಯವ್ರಿಗೂ ಮುಜುಗರ ಆಗತ್ತೆ. ಅವತ್ತು ಜನಾರ್ದನ್ ಆಡಿದ ಮಾತಿಂದನೇ ತುಳಸಿಯವ್ರು ತುಂಬ ನೊಂದ್ಕೊಂಡಿದ್ದಾರೆ. ಈಗ ಮತ್ತೆ ನೋವಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಇದು ನಿಮ್ಮ ಹತ್ರ ನನ್ನ ರಿಕ್ವೆಸ್ಟ್. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್.